ವೀಕ್ಷಕರೆ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಜೀವನದ ಸಕಲ ಸಮಸ್ಯೆ ಪರಿಹಾರಕ್ಕೆ ಲಾಲ್ ಕಿತಾಬ್ನಲ್ಲಿವೆ ಪರಿಣಾಮಕಾರಿ ಪರಿಹಾರಗಳು ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಯಾವುದಾದ್ರೂ ಕಾಯಿಲೆ ಜೊತೆಗೆ ಹೋರಾಡ್ತಾ ಇದ್ರೆ ಅಥವಾ ಗ್ರಹಗಳ ಅಡೆತಡೆ ಇದ್ದಲ್ಲಿ ಅದನ್ನ ತೊಡೆದು ಹಾಕೋಕೆ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ಇನ್ನು ನೀವು ಹೆಚ್ಚು ಚಿಂತಿಸಬೇಡಿ ಇಲ್ಲಿ ಉಲ್ಲೇಖಿಸಿರೋ ಲಾಲ್ ಕಿತಾಬ್ನ ತಂತ್ರಗಳು ನಿಮ್ಮ ಎಲ್ಲಾ ತೊಂದರೆಗಳನ್ನ ಶೀಘ್ರದಲ್ಲೇ ತೊಡೆದು ಹಾಕುತ್ತೆ ಹಾಗಾದ್ರೆ ಲಾಲ್ ಕಿತಾಬ್ ಪ್ರಕಾರ ಅನಾರೋಗ್ಯ ನಿವಾರಣೆಗೆ ಯಾವ ಪರಿಹಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋಣ ಸೂರ್ಯಕಾಂತಿ ಹೂವಿನಿಂದಾಗೋ ಪ್ರಯೋಜನ ಲಾಲ್ ಕಿತಾಬ್ ಪ್ರಕಾರ ನೀವು ಮಾಡೋಕೆ ಹೊರಟಂತಹ ಯಾವುದೇ ಕೆಲಸ ಪೂರ್ಣವಾಗ್ತಾ ಇಲ್ಲ ಅಂತಂದ್ರೆ ಸೂರ್ಯಕಾಂತಿ ಹೂವನ್ನ ಬಳಸಬೇಕು ಇದಕ್ಕಾಗಿ ಮೊದಲು ಸೂರ್ಯಕಾಂತಿ ಹೂವಿನ ರಸವನ್ನ ತಗೊಳ್ಳಿ ನಂತರ ಅದಕ್ಕೆ ಕೆಂಪು ಗಂಧವನ್ನ ಸೇರಿಸಿ ನಿಮ್ಮ ಹೆಸರನ್ನ ಬೆಳ್ಳಿಯ ತಟ್ಟೆಯಲ್ಲಿ ಮಲ್ಲಿಗೆಯ ಹೂವಿನಿಂದ ಬರಿಬೇಕು ಅದನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಇಡಬೇಕು ಇದನ್ನ ಮಾಡೋದ್ರಿಂದ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅನ್ನೋ ನಂಬಿಕೆ ಇದೆ ಹಾಗೂ ಇದರಿಂದ ಎಲ್ಲಾ ಕೆಟ್ಟ ವಿಷಯಗಳು ಕೂಡ ದೂರವಾಗುತ್ತವೆ ಈ ಉಪಾಯ ರೋಗಗಳಿಂದ ಪರಿಹಾರ ನೀಡುತ್ತೆ ಲಾಲ್ ಕಿತಾಬ್ ಪ್ರಕಾರ ನೀವು ಯಾವುದೇ ಗಂಭೀರ ರೋಗ ಅಥವಾ ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದರಿಂದ ಪರಿಹಾರವನ್ನ ಪಡೆಯುವುದಕ್ಕೆ ಬೆಳ್ಳಿಯ ಪಾತ್ರೆಗಳನ್ನ ತಗೊಳ್ಳಿ ನಂತರ ಅದರಲ್ಲಿ ನೀರನ್ನ ತುಂಬಿಸಿ ನಂತರ ಅದರಲ್ಲಿ ಕೇಸರಿಯನ್ನ ಹಾಕಿ ಮತ್ತು ಅದನ್ನ ಅನಾರೋಗ್ಯಕ್ಕೆ ತುತ್ತಾದ ವ್ಯಕ್ತಿಯ ತಲೆಯ ಮೇಲೆ ಇಡಬೇಕು ಇದು ಗಂಭೀರ ಕಾಯಿಲೆಗಳನ್ನ ಮತ್ತು ರೋಗಗಳನ್ನ ಗುಣಪಡಿಸುತ್ತೆ ಅನ್ನೋ ನಂಬಿಕೆ ಇದೆ ಈ ತಂತ್ರವು ರೋಗಗಳನ್ನು ಕೂಡ ತೆಗೆದುಹಾಕುತ್ತೆ ಲಾಲ್ ಕಿತಾಬ್ ಪ್ರಕಾರ ಯಾವುದೇ ಉದ್ವೇಗವು ನಿಮ್ಮನ್ನ ಕಾಡ್ತಾ ಇದ್ರೆ ಅದರಿಂದ ಪರಿಹಾರವನ್ನ ಪಡೆಯುವುದಕ್ಕೆ ಶಿವನ ಮುಂದೆ ನಿಯಮಿತವಾಗಿ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಈ ಮಂತ್ರವನ್ನ ಒಂದು ಮಾಲೆ ಜಪಿಸಿ ಅದೇ ಸಂದರ್ಭದಲ್ಲಿ ಯಾರಾದರೂ ಗುಣಪಡಿಸಲಾಗದಂತಹ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದರಿಂದ ಉಪಶಮನ ಪಡೆಯುವುದಕ್ಕೆ ಎಕ್ಕದ ಬೇರನ್ನ ಅಥವಾ ಹರಳೆಲೆಯ ಬೇರನ್ನ ಸಿಂಧೂರದಲ್ಲಿ ಅದ್ದಿ ಧೂಪವನ್ನ ತೋರಿಸಿ ಓಂ ಹ್ರೀಂ ಫಟ್ ಸ್ವಾಹ ಮಂತ್ರವನ್ನ 7 ಬಾರಿ ಪಠಿಸಿ ರೋಗಿಯ ಹಣೆಯನ್ನ ಮುಟ್ಟಿಸಿ ಇದರ ನಂತರ ಅದನ್ನ ಮನೆಯ ಬಾಗಿಲಿನ ಬಳಿ ಹೂತಾಕಿ ಅಥವಾ ಮನೆಯ ಹೊರಗಡೆ ಹೂತಾಕಿ ಹೀಗೆ ಮಾಡೋದ್ರಿಂದ ಗುಣಪಡಿಸಲಾಗದ ರೋಗಗಳು ಕೂಡ ದೂರವಾಗುತ್ತವೆ ಅನ್ನೋ ನಂಬಿಕೆ ಇದೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಚಂದ್ರಬಲಕ್ಕೆ ಧಕ್ಕೆ ತರೋ ಯಾವುದಾದ್ರೂ ಗ್ರಹ ದೋಷವಿದ್ರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಯಾಗುತ್ತೆ ಈ ರೀತಿ ಏನಾದರೂ ತೊಂದರೆ ಇದ್ರೆ ಪ್ರತಿ ಮಂಗಳವಾರ ಹಾಲಿನಿಂದ ಸಿಹಿ ತಿಂಡಿಯನ್ನ ತಯಾರಿಸಿ 3-4 ತಿಂಗಳುಗಳ ಕಾಲ ಬಡವರಿಗೆ ದಾನ ಮಾಡಿ ಇದರಿಂದಾಗಿ ನಿಮ್ಮ ಗ್ರಹ ದೋಷದಿಂದ ಉಂಟಾಗೋ ಹಣಕಾಸಿನ ವ್ಯಯದಿಂದ ಮುಕ್ತಿ ಪಡೆಯಬಹುದು ಇನ್ನು 4ನೇ ಮನೆಯಲ್ಲಿರೋ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ 4-6 ದಿನಗಳ ಕಾಲ ಸತತವಾಗಿ 400 ಗ್ರಾಂ ಬೇಳೆಯನ್ನ ಹರಿಯೋ ನೀರಿನಲ್ಲಿ ಬಿಡಬೇಕು ಇದರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ ಜೊತೆಗೆ ಬಂದ ಹಣವು ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಪರಿಣಾಮವಾಗಿ ನಿಮ್ಮ ಸಂಪತ್ತು ಹೆಚ್ಚಳವಾಗುತ್ತೆ ಜೀವನದಲ್ಲಿ ಉದ್ಯೋಗ ಇಲ್ಲ ಅಂತಂದ್ರೆ ಹಣದ ಅಭಾವ ಉಂಟಾಗುತ್ತೆ ಹಾಗಾಗಿ ಜನರು ಒಂದು ಒಳ್ಳೆಯ ಕೆಲಸವನ್ನ ಹುಡುಕ್ತಾರೆ ಆದ್ರೆ ಕೆಲವರಿಗೆ ಎಷ್ಟೇ ಹುಡುಕಿದ್ರು ಕೂಡ ಉತ್ತಮವಾದ ಕೆಲಸ ಸಿಗೋದಿಲ್ಲ ಇದರಿಂದ ಅವರು ಜೀವನ ಪರ್ಯಂತ ಕಷ್ಟಪಡ್ತಾರೆ ಅಂತವರು ಉತ್ತಮವಾದ ಕೆಲಸವನ್ನ ಪಡೆಯೋದಕ್ಕೆ ಲಾಲ್ ಕಿತಾಬ್ನಲ್ಲಿ ತಿಳಿಸಲಾದಂತಹ ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಪ್ರತಿನಿತ್ಯ ಪಕ್ಷಿಗಳಿಗೆ ಆಹಾರ ನೀಡುವ ಮೂಲಕ ಕೆಲಸ ಪಡೆಯುವಲ್ಲಿ ಉಂಟಾಗೋ ಅಡಚಣೆಗಳು ನಿವಾರಣೆಯಾಗುತ್ತವೆ ಸಾಧ್ಯವಾದರೆ 9 ವಿವಿಧ ಧಾನ್ಯಗಳನ್ನ ಒಟ್ಟಿಗೆ ಸೇರಿಸಿ ಪಕ್ಷಿಗಳಿಗೆ ನೀಡಿ ಪ್ರತಿದಿನ ಹನುಮಾನ್ ಚಾಲೀಸನ್ನ ಪಠಿಸೋದ್ರಿಂದ ಕೆಲಸಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಹನುಮಂತನ ಅನುಗ್ರಹದಿಂದ ನೀವು ಬಯಸಿದಂತಹ ಉದ್ಯೋಗ ಸಿಗುತ್ತೆ ಸೂಕ್ತ ಉದ್ಯೋಗ ಪಡೆಯುವುದಕ್ಕೆ ಅಕ್ಕಿಯಿಂದ ಈ ಪರಿಹಾರ ಮಾಡಿ ಕಂದು ಅಕ್ಕಿ ಮತ್ತು ಬಿಳಿ ಅಕ್ಕಿಯನ್ನ ಕಟ್ಕೊಂಡು ಹೋಗಿ ಪೂರ್ಣ ಭಕ್ತಿಯಿಂದ ಕಾಳಿಮಾತೆಯ ಪಾದದ ಬಳಿ ಇಡಿ ಇದರಿಂದ ಶೀಘ್ರದಲ್ಲಿಯೇ ಕೆಲಸ ಸಿಗುತ್ತೆ ನೀವು ವ್ಯಾಪಾರದಲ್ಲಿ ನಿರಂತರ ನಷ್ಟವನ್ನ ಎದುರಿಸ್ತಾ ಇದ್ರೆ ಮತ್ತು ಹಣಕಾಸಿನ ತೊಂದರೆಗಳಾಗ್ತಾ ಇದ್ರೆ ಲಾಲ್ ಕಿತಾಬ್ನ ಈ ಪರಿಹಾರಗಳನ್ನ ಪ್ರಯತ್ನಿಸೋದು ತುಂಬಾ ಪ್ರಯೋಜನಕಾರಿಯಾಗಿದೆ ಎಲ್ಲಾ ಕಠಿಣ ಕೆಲಸ ಮತ್ತು ತಂತ್ರಗಳ ಹೊರತಾಗಿಯೂ ನಿಮ್ಮ ಕೆಲಸದಲ್ಲಿ ಅಡಚಣೆ ಎದುರಾಗ್ತಾ ಇದ್ರೆ ಲಾಲ್ ಕಿತಾಬ್ ಪ್ರಕಾರ ಪ್ರತಿದಿನ ಕಪ್ಪು ನಾಯಿಗೆ ಆಹಾರವನ್ನ ನೀಡಿ ಇದಲ್ಲದೆ ನಿಮ್ಮ ಪೂರ್ವಜರ ಹೆಸರಲ್ಲಿ ದಾನ ಮಾಡೋದ್ರಿಂದ ಕೂಡ ನಿಮ್ಮ ದುರಾದೃಷ್ಟವನ್ನ ದೂರಗೊಳಿಸಿ ಅದೃಷ್ಟವನ್ನ ಪುನರ್ಜೀವನಗೊಳಿಸಬಹುದು ಮತ್ತು ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳನ್ನ ನಿವಾರಿಸಬಹುದು ಲಾಲ್ ಕಿತಾಬ್ ಪ್ರಕಾರ ನಿಮ್ಮ ಆದಾಯದ ಮೂಲಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇದ್ರೆ ಮತ್ತು ನೀವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಪ್ರತಿ ಶುಕ್ರವಾರದಂದು ನಿಮ್ಮ ಚಿನ್ನಾಭರಣಗಳನ್ನ ಲಕ್ಷ್ಮೀ ಮಾತೆಯ ಮುಂದೆ ಇಡಿ ಮತ್ತು ಕುಂಕುಮದ ತಿಲಕವನ್ನ ಹಚ್ಚಿ
ಇದಾದ ನಂತರ ತಾಯಿ ಲಕ್ಷ್ಮಿಯ ಮುಂದೆ ಕುಳಿತು ಕನಕಾಧಾರ ಮೂಲವನ್ನ ಪಠಿಸಿ. ಹಾಗೆ ಪ್ರತಿದಿನ ಹಣೆಗೆ ಕುಂಕುಮ ತಿಲಕವನ್ನ ಹಚ್ಚಿಕೊಂಡು ಕೆಲಸಕ್ಕೆ ಹೊರಡಬೇಕು. ಈ ಕ್ರಮದಿಂದ ವ್ಯಾಪಾರದಲ್ಲಿ ಪ್ರಗತಿಯ ಹಾದಿಯನ್ನ ತೆರೆಯೋದ್ರ ಜೊತೆಗೆ ಆರ್ಥಿಕ ಸ್ಥಿತಿಯೂ ಸುಧಾರಿಸುತ್ತೆ. ವ್ಯಾಪಾರದಲ್ಲಿ ನಿರಂತರ ನಿಧಾನಗತಿ ಇದೆ ಅಂತ ಆದ್ರೆ, ಲಾಲ್ ಕಿತಾಬ್ನ ಕ್ರಮಗಳ ಪ್ರಕಾರ ಪ್ರತಿ ಬುಧವಾರದಂದು ನಿಮ್ಮ ಕಚೇರಿ ಅಥವಾ ಅಂಗಡಿಯಲ್ಲಿ ಗಣಪತಿಯನ್ನ ಪೂಜಿಸಿ ಮತ್ತು ದುರ್ವೆಯನ್ನ ಅರ್ಪಿಸಿ. ನಂತರ ಕೈಮುಗಿದು ನಿಮ್ಮ ಪ್ರಗತಿಯ ಹಾದಿಯಲ್ಲಿರೋ ಅಡಚಣೆಯನ್ನ ತಡೆಯುವಂತೆ ಪ್ರಾರ್ಥಿಸಿ. ಗಣೇಶನ ಕೃಪೆಯಿಂದ ಜೀವನದಲ್ಲಿ ಸುಖ ಸಮೃದ್ಧಿ ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ನಿಮಗೆ ಸರಿಹೊಂದುವ ವಧು ಅಥವಾ ವರ ದೊರಕದೇ ಇದ್ದಾಗ ಏನ್ ಮಾಡಬೇಕು ಅನ್ನೋದಕ್ಕೂ ಕೂಡ ಪರಿಹಾರಗಳು ಲಾಲ್ ಕಿತಾಬ್ನಲ್ಲಿ ದೊರೆಯುತ್ತವೆ. ಲಾಲ್ ಕಿತಾಬ್ ಪ್ರಕಾರ ನೀವು ಅವಿವಾಹಿತರಾಗಿದ್ದು ವಿವಾಹ ಸಂಬಂಧವನ್ನ ಎದುರು ನೋಡ್ತಾ ಇದ್ರೆ ನೀವು ಕಬ್ಬಿಣದ ಮಂಚದ ಮೇಲೆ ಮಲ್ಕೊಳ್ಬಾರದು. ಮದುವೆ ವಯಸ್ಸಿಗೆ ಬಂದಂತಹ ಗಂಡು ಅಥವಾ ಹೆಣ್ಣು ಯಾರೇ ಆಗ್ಲಿ ಕಬ್ಬಿಣದ ಮಂಚದ ಮೇಲೆ ಮಲಗಬಾರದು. ಜೊತೆಗೆ ಅವರು ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಳ್ಬೇಕು ಅಂತ ಲಾಲ್ ಕಿತಾಬ್ ಸೂಚಿಸುತ್ತೆ. ಒಂದು ವೇಳೆ ಹುಡುಗಿಯೊಬ್ಬಳ ಮದುವೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿಕೊಂಡ ನಂತರ ಪದೇ ಪದೇ ಮುರಿದು ಬೀಳ್ತಾ ಇದ್ರೆ ಈಶ್ವರನ ಆರಾಧನೆ ಮಾಡಬೇಕಾಗುತ್ತೆ. ಈ ತೊಂದರೆಯಿಂದ ಪರಿಹಾರಕ್ಕೆ ಹೀಗ್ ಮಾಡಿ, ಶಿವಲಿಂಗದ ಮುಂದೆ 5 ತೆಂಗಿನಕಾಯಿಗಳನ್ನ ಜೋಡಿಸಿ ನಂತರ ಓಂ ಶ್ರೀಮಾನ್ ವರದ ಶ್ರೀ ನಮಃ ಅನ್ನೋ ಬೀಜ ಮಂತ್ರವನ್ನ ಪಠಿಸಿ. ಆಮೇಲೆ ಈ ತೆಂಗಿನಕಾಯಿಗಳನ್ನ ಶಿವಲಿಂಗದ ಮೇಲೆ ಇಡಿ. ಶೀಘ್ರ ವಿವಾಹಕ್ಕಾಗಿ ಹುಡುಗ ಅಥವಾ ಹುಡುಗಿ ಕಚ್ಚಾ ಹಾಲು, ಬಿಲ್ವಪತ್ರೆ, ಅಕ್ಷತೆ ಮತ್ತು ಕುಂಕುಮವನ್ನ ಹಬ್ಬ ಹರಿದಿನಗಳ ದಿನ ಶಿವಲಿಂಗಕ್ಕೆ ಸಮರ್ಪಿಸಬೇಕು. ಇದರಿಂದ ನಿಮ್ಮ ವಿವಾಹ ಸಮಸ್ಯೆ ಬಗೆಹರಿಯುತ್ತೆ. ಶೀಘ್ರ ವಿವಾಹಕ್ಕಾಗಿ ಗುರುವಾರದ ದಿನ ಮತ್ತು ಪ್ರತಿ ಹುಣ್ಣಿಮೆಯ ದಿನ ವಟವೃಕ್ಷದ ಪ್ರದಕ್ಷಿಣೆಯನ್ನ ಮಾಡಬೇಕು ಅಂತ ಲಾಲ್ ಕಿತಾಬ್ ಸೂಚಿಸುತ್ತೆ. ಕನಿಷ್ಠ 108 ಬಾರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಈ ಪುಸ್ತಕದಲ್ಲಿ ಸೂಚಿಸಲಾಗಿದೆ. ಹಾಗೇನೆ ವಟವೃಕ್ಷ, ಅರಳಿಮರ ಮತ್ತು ಬಾಳೆ ಗಿಡಗಳಿಗೆ ನೀರನ್ನ ಹಾಕಬೇಕು ಅಂತ ಕೂಡ ಸಲಹೆ ನೀಡಲಾಗಿದೆ. ಹೀಗೆ ಮಾಡೋದ್ರಿಂದ ಯಾರಿಗೆ ವಿವಾಹವಾಗಿಲ್ವೋ ಅವರಿಗೆ ಶೀಘ್ರ ವಿವಾಹ ಕಾರ್ಯವು ನೆರವೇರುತ್ತೆ ಅಂತ ಹೇಳಲಾಗುತ್ತೆ. ಗುರುವಾರಗಳಂದು ದೇವ ಗುರು ಬೃಹಸ್ಪತಿಯನ್ನ ಆರಾಧಿಸೋ ದಿನ. ಈ ದಿನದಂದು 2 ಗೋಧಿಯ ಪೇಡಗಳನ್ನ ತಗೊಂಡು ಅದಕ್ಕೆ 1 ಚಿಟಿಕೆ ಅರಿಶಿನವನ್ನ ಲೇಪಿಸಿ ಹಸುಗಳಿಗೆ ತಿನ್ನಿಸಿ, ಅಥವಾ ಕಡಲೆ ಹಿಟ್ಟಿನ ಜೊತೆಗೆ ಬೆಲ್ಲವನ್ನು ಸಹ ತಿನ್ನಿಸಬಹುದು. ವೀಕ್ಷಕರೇ, ನೋಡಿದ್ರಲ್ವಾ, ಜೀವನದ ಸಕಲ ಸಮಸ್ಯೆ ಪರಿಹಾರಕ್ಕೆ ಲಾಲ್ ಕಿತಾಬ್ನಲ್ಲಿವೆ ಪರಿಣಾಮಕಾರಿ ಪರಿಹಾರಗಳು ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಶ್ರೀಮನ್ ನಾರಾಯಣ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.